ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.
Thank you.
ಸದ್ಯಕ್ಕೆ ದೀಪವನ್ನು ಹೊರನಾಡಿನ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚಿ ಬೆಳಗಿಸೋಣ. ತಾಯಿ ಭುವನೇಶ್ವರಿಯ ಸೇವೆಯನ್ನು ನಿರಂತರ ಮಾಡುತ್ತಾ ಮಾಂಗಲ್ಯ ಗೀತೆಯನ್ನ ಹಾಡೋಣ. ಬನ್ನ ನಮ್ಮೊಡನೆ ನೀವು ಸಹಮತಿ ಹಚ್ಚೋಣ ಕನ್ನಡದ ದಿವ್ಯ ದೀಪವನ್ನ.
ತಾವು ಬಂದ ವಿಚಾರ ತಾಯಿಯವನಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದರು ಇರಲು ವಿಷಯ ಕಾಲನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪರಿಕಾರ ಕಪ್ಪವನ್ನು ಕೊಡುತ್ತಿಲ್ಲ. ಯಾಕೆ ನಾವು ನಿಮಗೆ ಕಪ್ಪ ಕೊಡಬೇಕಿದೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ? ಇಲ್ಲ, ತಾಯಿಗಿದೆ. ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತ ನೀರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ? ನಿಮಗೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ಕಪ್ಪಿಗೆ ಸೂಕ್ತ ಬೆಲೆ ಕೊಡಬೇಕೇ? ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ. ನ್ಯಾಯವು ಪ್ರಾಣಿ ಸರ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ಈಗ ತಪ್ಪ ಹೋಗುತ್ತೀರಿ. ಎಚ್ಚರ
ಹಾ.